ಸಮೇದ ಶಿಖರಜಿ ರಕ್ಷಣೆ ಮಾಡಬೇಕೆಂದು ಜೈನ ಸಮುದಾಯ ಬೇಡಕಿಹಾಳ ಶಮ್ನೇವಾಡಿಯಲ್ಲಿ ಪ್ರತಿಭಟನೆ ನಡೆಸಿದರು. ಬೆಡಕಿಹಾಳ ಭಾರತದ ಜಾರ್ಖಂಡ್ ರಾಜ್ಯದ ಗಿರಡಿ ಜಿಲ್ಲೆಯಲ್ಲಿರುವ ಜೈನ ಧರ್ಮದ ಪರಮೋಚ್ಚ ಪವಿತ್ರ ತೀರ್ಥಕ್ಷೇತ್ರ. ಸಂವೇದ ಶಿಖರ್ಜಿಯನ್ನು ಜಾರ್ಖಂಡ್ ರಾಜ್ಯ ಸರ್ಕಾರ ಪ್ರವಾಸೋದ್ಯಮ ಇಲಾಖೆಯ ಮುಖಾಂತರ ಪ್ರವಾಸಿ ತಾಣ ಎಂದು ಹೊರಡಿಸಿರುವ ಆದೇಶವನ್ನು ರದ್ದುಪಡಿಸುವಂತೆ ಒತ್ತಾಯಿಸಿ ಜೈನ ಬಾಂಧವರು ಪ್ರತಿಭಟನೆ ನಡೆಸಿದರು. ಪರಮ ಪಾವನ ಕ್ಷೇತ್ರವಾದ ಸಂವೇದ ಶಿಖರ್ಜಿಯು ಜಾರ್ಖಂಡ್ ರಾಜ್ಯದ ಗಿರಡಿ ಜಿಲ್ಲೆಯಲ್ಲಿದೆ. ಈ ತೀರ್ಥಕ್ಷೇತ್ರ ಜೈನರ 20 ತೀರ್ಥಂಕರರು ಮುಕ್ತಿ ಹೊಂದಿದ ಸ್ಥಳವಾಗಿದೆ. ಜೈನರಿಗೆ ಈ ಕ್ಷೇತ್ರದ ದರ್ಶನ ಮಾಡಿದರೆ ಸಕಲ ಪಾಪಗಳು ಕಳೆದು ಹೋಗುತ್ತದೆ ಎಂಬ ನಂಬಿಕೆ ಇದೆ. ಈ ಕ್ಷೇತ್ರದ ದರ್ಶನಕ್ಕಾಗಿ ವಿಶ್ವದ ನಾನಾ ಭಾಗಗಳಿಂದ ಜೈನರು ಧಾವಿಸಿ ಬರುತ್ತಿದ್ದಾರೆ. ಇತಿಹಾಸ ಗಮನಿಸಿದಾಗ ವಫೇಲ ರಾಜವಂಶದ ವಿರಾಡವಲ ಮತ್ತು ವಿಶಾಲ ದೇವನ ಆಳ್ವಿಕೆಯಲ್ಲಿ ಪ್ರಧಾನಮಂತ್ರಿಯಾಗಿದ್ದ ವಾಸ್ತುಪಾಲನು ಸಮೇದ ಶಿಖರವನ್ನು ಜೈನರ ತೀರ್ಥಕ್ಷೇತ್ರವನ್ನು ಘೋಷಿಸಿದ್ದಾನೆ. ಮೊಘಲ್ ದೊರೆ ಅಕ್ಷರನ್ನು ಕೂಡ ಇತಿಹಾಸದ ದಾಖಲೆಗಳನ್ನು ಪರಿಶೀಲಿಸಿ ಇದು ಜೈನರ ತೀರ್ಥಕ್ಷೇತ್ರ ಎಂದು ಆದೇಶ ಹೊರಡಿಸಿದ್ದಾನೆ. ಬ್ರಿಟಿಷರು ಕೂಡ ಸಂವೇದ ಶಿಖರ್ಜಿ ಜೈನರ ಪುಣ್ಯಕ್ಷೇತ್ರ ಎಂದು ಆದೇಶ ನೀಡಿದ್ದಾರೆ. ಆದರೆ ಸ್ವಾತಂತ್ರ್ಯ ನಂತರದ ಬಂದ ಸರ್ಕಾರಗಳು ಅಲ್ಪಸಂಖ್ಯಾತರಾದ ಜೈನರ ತೀರ್ಥಕ್ಷೇತ್ರದ ವಿಚಾರದಲ್ಲಿ ಆಂಧ್ರತೆಯ ವಾತಾವರಣ ನಿರ್ಮಿಸುತ್ತಿದೆ. ಜೈನರ ಪ್ರತಿರೋಧದ ನಡುವೆಯೂ ಜಾರ್ಖಂಡ್ ರಾಜ್ಯ ಸರ್ಕಾರ ಈ ಪವಿತ್ರ ಸ್ಥಳವನ್ನು ಪ್ರವಾಸಿ ತಾಣವನ್ನಾಗಿ ಘೋಷಿಸುವ ಮೂಲಕ ಅಪವಿತ್ರಗೊಳಿಸುವ ಹುನ್ನಾರಕ್ಕೆ ಮುಂದಾಗಿದೆ. ಭಾರತದ ಸಂವಿಧಾನದ ಪ್ರಕಾರ ಭಾರತದಲ್ಲಿ ಜೈನರು ಹೊಂದಿರುವ ಮಹಾತೀರ್ಥಕ್ಷೇತ್ರದ ಪವಿತ್ರತೆಯನ್ನು ರಕ್ಷಿಸುವುದು ಭಾರತ ಸರ್ಕಾರದ ಕರ್ತವ್ಯವಾಗಿದೆ. ಹೇಗೆ ಅನ್ಯರ ತೀರ್ಥಕ್ಷೇತ್ರಗಳ ಬಗೆಗೆ ಸರ್ಕಾರ ಕಾಳಜಿಯನ್ನು ಹೊಂದಿದೆಯೋ ಅದೇ ರೀತಿ ಜೈನರ ಸಂವೇದ ಶಿಖರ್ಜಿಯ ಕಾಳಜಿಯನ್ನು ಭಾರತ ಸರ್ಕಾರ ವಹಿಸಿಕೊಳ್ಬೇಕಾದದ್ದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ. ತಾವು ನಮ್ಮ ಬೇಡಿಕೆಯನ್ನು ಮನ್ನಿಸಿ ಸಂವೇದ ಶಿಖರ್ಜಿಯನ್ನು ಪ್ರವಾಸಿ ತಾಣ ಎಂದು ಘೋಷಿಸಿರುವ ಆಜ್ಞೆಯನ್ನು ರದ್ದುಪಡಿಸುವಂತೆ ಜಾರ್ಖಂಡ್ ಆಡಳಿತಕ್ಕೆ ಆದೇಶ ನೀಡಬೇಕು ಹಾಗೂ ಸಂವೇದ ಶಿಖರ್ಜಿಯ ಗೌರವಕ್ಕೆ ಚ್ಯುತಿ ಬಾರದಂತೆ ಮುನ್ನೆಚ್ಚರಿಕೆ ವಹಿಸುವುದಾಗಿ ಲಿಖಿತ ಭರವಸೆ ನೀಡಬೇಕೆಂದು ಮನವಿ ಮಾಡುತ್ತೇವೆ. ಭವಿಷ್ಯದಲ್ಲಿಯೂ ಜೈನರ ತೀರ್ಥಕ್ಷೇತ್ರಕ್ಕೆ ಯಾವುದೇ ತೊಂದರೆ ಆಗದೆ ಇರಲಿ ಎಂಬ ಕಾನೂನನ್ನು ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು. ಸುದರ್ಶನ್ ಕೋತಾ, ಇಂದ್ರಜಿತ್ ಪಾಟೀಲ್, ಬಾಳಸಾಹೇಬ ಪಾಟೀಲ್, ತಾತ್ಯಾ ಸಾಹೇಬ್ ಕೋತಾ ಮುಂತಾದವರಿದ್ದರು. ಗಂಡ್ಮಕ್ಕಳು ಶ್ವೇತ ವಸ್ತ್ರ ಧರಿಸಬೇಕು ಹಾಗೂ ಪಂಚರಂಗಿ ದುಪ್ಪಟ್ಟ ಹಾಕಬೇಕು. ಮಹಿಳೆಯರು ಆ ಮಹಿಳಾ ಮಂಡಳ ಏನು ಯೂನಿಫಾರ್ಮ್ ಸೀರೆ ಅದಾವ ಅವು ಉಟ್ಕೊಂಡು ಬರ್ರಿ, ಪಂಚರಂಗಿ ದುಪ್ಪಟ್ಟ ಹಾಕೊಂಡು ಬರ್ರಿ. ತಮ್ಮ ಎಲ್ಲರಿಗೆ ಉಪಹಾರದ ವ್ಯವಸ್ಥೆ ಸಹಿತ ನಾವು ಮಾಡಿದ್ದೆವು. ನಮ್ಮ ಅನಿಸಿಕೆ ಪ್ರಕಾರ, ನಮ್ಮ ಯೋಜನೆ ಪ್ರಕಾರ 7,000 ಜನರಿಂದ 10,000 ಜನ ಕೂಡಬೇಕಂತ ನಾವು ವಿಚಾರ ಮಾಡಿದ್ವಿ. ಯಾಕಂದ್ರೆ ಮೊನ್ನೆ ಬೆಳಗಾವದಾಗ ರ್ಯಾಲಿ ಆಯ್ತು, ಅದು ಬೃಹತ್ ರ್ಯಾಲಿ ಆಯ್ತು. ಬೃಹತ್ ರ್ಯಾಲಿಯಲ್ಲಿ 3,500 ಜನ 4,000 ಜನ ಕೂಡಿತ್ತು. ಆದ್ರೆ ಚಿಕ್ಕೋಡಿ ಜಿಲ್ಲೆ ಅದಕ್ಕಿಂತ ದೊಡ್ಡದೈತಿ, ಬೆಳಗಾವಕ್ಕಿಂತ ದೊಡ್ಡದೈತಿ. ನಾವು ಜೈನರ ಏನದೇವಿ, ಜೈನರ ಏನಿಲ್ಲ ಒಮ್ಮೆ ತೋರಿಸ್ಕೊಡೋಣ ಎಲ್ಲ ಸರ್ಕಾರಿಗೆ ಅಂತ ಹೇಳಿ ಇದು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು
ಇದು ರ್ಯಾಲಿ ನಾವು ಯಾವುದೋ ಪರಿಸ್ಥಿತಿಯಲ್ಲಿ ಸಕ್ಸಸ್ ಮಾಡಬೇಕು ಯಾವ ಯಾವ ವಾಟ್ಸಾಪ್ ಗ್ರೂಪ್ಗೆ ಊಹೆ ಪೂಹೆ ಕೊಡಬಾರ್ದು ಇದು ನಿನ್ನೆ ನಿನ್ನೆ ಒಂದು ಸಲ ನಮ್ಮ ಭಾರತ್ ಬಂದ್ ಅಂತ ಹೇಳಕ ಸೆಂಟ್ರಲ್ ದಾಗ ಸೆನ್ಸಸ್ ಡೌನ್ ಬಿದ್ದೈತಿ ಒಂಬೆ ಸೆನ್ಸಸ್ ಇಳಿದ ಹೋಗೈತಿ मान है जो जैनियों की शान है शिखर जी जैनियों का सम्मान है तीर्थ जो महान है जो जैनियों की शान है शिखर जी जैनियों का सम्मान है एक एक पत्थर भी पूजनीय है जहाँ करोड़ों तीर्थों के जो समान है कुछ भी सोचने से पहले इतना समझ लेना कि वो तीर्थ नहीं जैन स्वाभिमान ಅಂದುಕೊಳ್ಳಲಾಗಿದ್ದು ಈಗ